subscribe to our channel and press the bell button for latest educational videos. Just imagine, ನೀವು ಕಳೆದ ಮೂರು ದಿನಗಳಿಂದ ಮರುಭೂಮಿಯಲ್ಲಿ ಇದ್ದೀರಿ, ಅಲ್ಲದೆ ನಿಮ್ಮ ಸುತ್ತಲೂ ಯಾವುದೇ ಒಂದು ಪ್ರಾಣಿ ಕ್ರಿಮಿ ಕೀಟ ಜೊತೆಗೆ ಒಂದು ಪಕ್ಷಿ ಹಾರಿ ಹೋದ ಸದ್ದಿನ ಗುರುತು ಸಹ ನಿಮಗಿಲ್ಲ. ಒಂದು ದಿನ ಕಳಿತು, ಎರಡು ದಿನ ಕಳಿತು, ಮೂರನೇ ದಿನವೂ ಆಲ್ಮೋಸ್ಟ್ ಕಳೀತಾ ಬಂತು. ಮರುಭೂಮಿ ನಿಮಿಷದಿಂದ ನಿಮಿಷಕ್ಕೆ ಹೆಚ್ಚಾಗ್ತಾ ಇದೆ ಬಿಸಿಲು. ನೀರಿರ್ಲಿ, ನೀರನ್ನ ಇಮ್ಯಾಜಿನ್ ಮಾಡ್ಕೊಳ್ಳೋಣ ಅಂದ್ರೂ ಕೂಡ ನಿಮ್ಮ ಕಣ್ಣೆದುರಿಗೆ ನೀರಿನ ಚಿತ್ರ ಬರ್ತಾ ಇಲ್ಲ. ಸುತ್ತಲೂ ಎಲ್ಲೂ ಯಾವ ಕಡೆಗೂ ಮರುಭೂಮಿಯ ಸಂಪೂರ್ಣ ಮೂಲೆ ಮೂಲೆ ಅಲೆದಾಡಿದ್ರು ತೇವಾಂಶದ ಗುರುತು ಕೂಡ ನಿಮಗಿಲ್ಲ. ಹಾಗಿದ್ರೆ ಈ ಸಂದರ್ಭದಲ್ಲಿ ನೀವೇನ್ ಮಾಡ್ತೀರಿ? ನೆನಪಿರ್ಲಿ, ಯು ಆರ್ ಆಲ್ ಅಲೋನ್. ಡೆಸರ್ಟ್ ಅಲ್ಲಿ ಇದ್ದೀರಿ, ಯಾರು ಇಲ್ಲ, ನಿಮ್ಮ ಧ್ವನಿ ಯಾರಿಗೂ ಕೇಳ್ತಾ ಇಲ್ಲ. ಈಗಾಗಲೇ ಮೂರು ದಿನ ಕಳೆದಿದ್ದೀರಿ, ಏನ್ ಮಾಡ್ತೀರಿ? ಅಫ್ಕೋರ್ಸ್ ಇಂತ ಸಂದರ್ಭದಲ್ಲಿಯ ಮನುಷ್ಯ ನೀರಲ್ಲ ರಕ್ತವನ್ನ ಕೊಟ್ಟರು ಕೂಡ ಕುಡಿದು ಬದುಕ್ತೀನಿ, ಬದುಕಲೇಬೇಕು, ಬದುಕುವ ಅನಿವಾರ್ಯತೆ ಈಗ ಸೃಷ್ಟಿಯಾಗಿದೆ ಅನ್ನೋದನ್ನ ನೀವು ತಿಳ್ಕೊತೀರಿ. ಅಫ್ಕೋರ್ಸ್ ಇವತ್ತು ಯಾಕೆ ಬದುಕಿನ ಬಗ್ಗೆ ಬದುಕಲೇಬೇಕು ಅಂದ್ರೆ ಏನ್ ಮಾಡಬೇಕು ಅಂತ ಮಾತಾಡ್ತಿದ್ದೀನಿ ಅಂತಂದ್ರೆ, ಇನ್ನೊಂದು ಸಿಚುವೇಶನ್ ನ ಹೇಳ್ತೀನಿ, ಇಮ್ಯಾಜಿನ್ ಮಾಡ್ಕೊಳ್ಳಿ. ಒಂದ್ ಕಾಲಕ್ಕೆ ಒಬ್ಬ ಹುಡುಗ ಕೂಲಿ ಕಾರ್ಮಿಕನಾಗಿರ್ತಾನೆ. ಅವರ ಅಪ್ಪ ಅವರ ಅಮ್ಮ ಕೂಲಿ ಕೆಲಸಕ್ಕೆ ಹೋಗಿ ಅವನನ್ನ ಓದಿಸ್ತಾರೆ. ಅವನು ಯಾವತ್ತೋ ಒಂದು ದಿನ ಊರನ್ನ ಬಿಟ್ಟು ಬಂದು, ನಾನು ಈ ಕಡೆ ಇದ್ದು ಓದಿದ್ರೆ ಅಥವಾ ಇಂಥ ಸ್ಥಳದಲ್ಲಿ ಇದ್ದು ಓದಿದ್ರೆ ಅಧಿಕಾರಿ ಆಗಬಹುದು ಅಂತ ಇಲ್ಲಿಗೆ ಬಂದು ಓದಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಜೊತೆಗೆ ಇವನ ಹತ್ರ ಫೋನ್ ಇರ್ತದೆ, ಫ್ರೆಂಡ್ಸ್ ಇರ್ತಾರೆ, ಸಿಟಿ ಇರ್ತದೆ, ಬಸ್ಗಳಿರ್ತದೆ, ಮನೋರಂಜನೆ ಇರ್ತದೆ, ಶಾಪಿಂಗ್ ಮಾಲ್, ಕಾಂಪ್ಲೆಕ್ಸ್, ಮಾರುಕಟ್ಟೆ, ಸಿನಿಮಾ ಇವೆಲ್ಲ ಇವನನ್ನ ಆಕರ್ಷಣೆ ಮಾಡ್ತಿರುತ್ತೆ. ಈ ಆಕರ್ಷಣೆಗಳನ್ನ ಇಷ್ಟಪಟ್ಟವನು, ಇವೇ ಆಕರ್ಷಣೆ ಬದುಕು ಅಂತ ಅಂದ್ಕೊಂಡವನು ಕೊನೆವರೆಗೂ ಇದೇ ಆಕರ್ಷಣೆಯಲ್ಲಿ ಬದುಕ್ತಾನೆ. ಆದ್ರೆ ಒಂದ್ ಕಾಲಕ್ಕೆ ನಮ್ಮಪ್ಪ ಅಮ್ಮ ಕೂಲಿ ಕೆಲಸವನ್ನ ಮಾಡಿ ನನ್ನ ಓದ್ಸೋ ಕರ್ಕೊಂಡ್ ಬಂದ್ರು. ನಾನು ಕೊನೆವರೆಗೂ ಕೂಲಿ ಕಾರ್ಮಿಕರ ಮಗನಾಗೇ ಇರಬಾರ್ದು, ಕೂಲಿಯೇ ನಮ್ಮ ಬದುಕಾಗಬಾರ್ದು ಅಂತ ಓದ್ಕೊಂಡವನು ಒಬ್ಬ ಅಧಿಕಾರಿ ಆಗ್ತಾನೆ. ಕೂಲಿ ಕೆಲಸವನ್ನ ಮಾಡಿ ಓದಿಸಿದ ತಂದೆ ತಾಯಿ ಅಧಿಕಾರಿಯೊಬ್ಬನ ಅಪ್ಪ ಅಮ್ಮ ಆಗ್ತಾರೆ. ಮದುವೆಯಾದ ಹೆಂಡತಿ ಮಕ್ಕಳು ಬಂಗ್ಲೆಯಲ್ಲಿ ಬದುಕನ್ನು ಬದುಕ್ತಾರೆ. ಸುತ್ತಲಿನವರು ನಿಮ್ಮನ್ನ ಒಂದ್ ಕಾಲಕ್ಕೆ ಆಡ್ಕೊಂಡಂತವ್ರು, ಇವನೇನ್ರಿ ಬಡವ, ಇವನೇನ್ ಮಾಡ್ತಾನೆ, ಕೂಲಿ ಕೆಲಸಕ್ಕೆ ಹೋಗ್ತಾನೆ ಇವ್ರ ಅಪ್ಪ ಅಮ್ಮನ ಜೊತೆಗೆ ಅಂದವನು. ಇವತ್ತು ಅವ ಎಂತ ಮಗ ಹುಟ್ಟಬೇಕ್ರಿ, ಇಂಥ ಮಗಳು ಹುಟ್ಟಬೇಕು ಅನ್ನೋ ಮಾತುಗಳನ್ನ ಆಡಿರ್ತಾರೆ. ಅಫ್ಕೋರ್ಸ್ ಈ ಮಾತುಗಳನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಕಣ್ಣು ಮುಂದೆ ಎರಡು ಅವಕಾಶ ಇದೆ. ಒಂದು, ನಾವು ಎಂಟರ್ಟೈನ್ಮೆಂಟ್ ಅನ್ನ ನೆಚ್ಕೋಬೇಕು, ಅದನ್ನೇ ಬಳಸಬೇಕು, ಅದೇ ನಮ್ಮ ಬದುಕು ಅಂತ ಒಪ್ಕೋಬೇಕು. ಇನ್ನೊಂದು, ಇದಲ್ಲ ರೀ, ನಾನ್ ಇಲ್ಲಿಗೆ ಬಂದಿದ್ದು ಅಧಿಕಾರಿ ಆಗ್ಲಿಕ್ಕೆ, ನಮ್ಮ ಅಪ್ಪ ಅಮ್ಮನನ್ನ ಸಂತೋಷದಿಂದ ನೋಡ್ಕೊಳ್ಳಿಕ್ಕೆ. ಇವತ್ತು ನಾನು ಕುಳಿತು ಚೆನ್ನಾಗಿ ಓದ್ಬಿಟ್ರೆ 60 ವರ್ಷ ನನ್ನ ಬದುಕು ಅದ್ಭುತವಾಗಿರ್ತದೆ, ಜೊತೆಗೆ ಯಾವ ಕಷ್ಟ ಕಾರ್ಪಣ್ಯಗಳು ಇರೋದಿಲ್ಲ ಅನ್ನೋದನ್ನ ತಲೆಯಲ್ಲಿಟ್ಕೊಂಡಿರ್ಬೇಕು. ನಿಮ್ ಹತ್ರ ಮತ್ತೊಂದ್ಸಾರಿ ಹೇಳ್ತಾ ಇದ್ದೀನಿ, ಅವಕಾಶಗಳೆರಡು. ಒಂದು, ಈ ತರದ ಯೂಟ್ಯೂಬ್ ಚಾನೆಲ್ ಕಾರ್ಯಕ್ರಮಗಳನ್ನ ನೋಡೋದು, ಇನ್ಸ್ಪೈರ್ ಆಗೋದು. ಇನ್ನೊಂದು ಏನಪ್ಪಾ ಅಂತಂದ್ರೆ, ನೀವು ಇನ್ನೊಬ್ಬರಿಗೆ ಮಾದರಿಯಾಗೋದು. ಯಾವ್ದನ್ನ ಆಯ್ಕೆ ಮಾಡ್ತೀರಿ? ವೇರ್ ದೇರ್ ಇಸ್ ಅ ಪೇನ್ ದೇರ್ ಇಸ್ ಅ ಗೇನ್ ಅನ್ನೋ ಮಾತಿದೆ. ಯಾರಿಗೆ ಕಷ್ಟಗಳಿರ್ತದೋ, ಯಾರಿಗೆ ನೋವುಗಳಿರ್ತದೋ, ಆ ವ್ಯಕ್ತಿ ಮಾದರಿಯಾಗ್ತಾನಂತ. ನೀವೇನಾಗ್ತೀರಿ? ನಿಮಗೆ ಎಂಟರ್ಟೈನ್ಮೆಂಟ್ ಬೇಕು ಅಥವಾ ನೀವೇ ಇನ್ನೊಬ್ಬರಿಗೆ ಇನ್ಫಾರ್ಮೇಶನ್ ಆಗಿ ಕನ್ವರ್ಟ್ ಆಗಬೇಕು ಅನ್ನೋದು ನಿಮಗ್ ಬಿಟ್ಟದ್ದು. ಇದೆಲ್ಲ ಕಥೆಯ ಉದ್ದೇಶ ಏನಪ್ಪಾ ಅಂತಂದ್ರೆ, ನಮ್ಮ ಮನಸ್ಸಿನಲ್ಲಿ ನಮ್ಮಲ್ಲಿ ಬರಬೇಕಾದ್ದು ಒಂದೇ, ನಾನು ಏನನ್ನಾದ್ರೂ ಮಾಡ್ಲೇಬೇಕು, ನಾನು ಯಾವುದನ್ನಾದ್ರೂ ಸಾಧಿಸ್ಲೇಬೇಕು, ನಾನು ಸಕ್ಸಸ್ ಆಗ್ಲೇಬೇಕು, ನಾನು ಸಕ್ಸಸ್ಫುಲ್ ಮ್ಯಾನ್ ಅಂತ ಅನ್ಸ್ಕೊಳ್ಳೇಬೇಕು ಅನ್ನುವ ಬರ್ನಿಂಗ್ ಡಿಸೈರ್ ನಿಮ್ಮಲ್ಲಿ ಬೇಕು. ಅಫ್ಕೋರ್ಸ್ ನಮ್ಮನ್ನ ನಾವು ಜಾಗೃತವಾಗಿಟ್ಕೋಬೇಕು. ನಮ್ಮ ಎದೆಯಲ್ಲಿ ನಿರಂತರವಾಗಿ ಉರಿತಾ ಇರೋ ಬೆಂಕಿ, ನಾನೊಬ್ಬ ಸಕ್ಸಸ್ಫುಲ್ ಪರ್ಸನ್ ಆಗ್ಬೇಕು, ನಾನೊಬ್ಬ ಬರ್ನಿಂಗ್ ಡಿಸೈರ್ ಆಗಿ ಬದುಕಬೇಕು ಅನ್ನೋ ಕೂಗು ನಿಮ್ಮ ಎದೆಯಲ್ಲಿ ಬರಬೇಕು. ನಾನು ಏನನ್ನಾದ್ರೂ ಸಾಧಿಸ್ಲೇಬೇಕು ಅನ್ನೋದು ನಿಮ್ಮಲ್ಲಿ ಹುಟ್ಕೊಂಡಾಗ ನೀವೊಬ್ಬ ಅದ್ಭುತ ವ್ಯಕ್ತಿ ಆಗ್ತೀರಿ. ಕೊನೆಗೆ ನಿಮ್ಮಲ್ಲಿ ಹೇಳಬೇಕಾದ ಧ್ವನಿ ಒಂದೇ, ನಾನು ಏನನ್ನಾದ್ರೂ ಸಾಧಿಸಿಯೇ ಸಾಧಿಸ್ತೇನೆ.
subscribe to our channel and press the bell button for latest educational videos.